ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಹೊಸ ವರ್ಷದ ಆಗಮನದ ಸಂಭ್ರಮದಲ್ಲಿರುವ ಎಲ್ಲ ಸಾಧಕರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಶುಭಾಶಂಸನೆಗಳು ಯುಗಾದಿ ಹಬ್ಬ ಬಂತು ಅಂದರೆ ನಮ್ಮ ಮನಸ್ಸಿನ ಪ್ರಫುಲ್ಲವಾಗುತ್ತೆ ಹಾಗೂ ಹೊಸ ಉತ್ಸಾಹವು ಹೃದಯದಲ್ಲಿ ಚಿಮ್ಮುತ್ತೆ ಸಾಧಕರೇ ಈ ವರ್ಷದಲ್ಲಿ ನಮ್ಮ ಉದ್ದೇಶ ಈಡೇರಬೇಕು ಅಲ್ವಾ ನಾವು ಅಂದ್ಕೊಂಡಿರುವಂತಹ ಕೆಲಸ ಆಗಲೇಬೇಕು ಅಲ್ವಾ ಹಾಗಿದ್ರೆ ತಪ್ಪದೆ ಯುಗಾದಿಯ ದಿವಸ ಈ ಕೆಲಸವನ್ನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು ಬಲ ಮಗ್ಗಲಿನಲ್ಲಿ ಎದ್ದು ಕುಳಿತುಕೊಳ್ಳಬೇಕು ಕಣ್ಣು ಮುಚ್ಚಿ ಭಗವಂತನನ್ನು ಆಪಾದಮುಳಿ ಪರ್ಯಂತವಾಗಿ ಧ್ಯಾನ ಮಾಡಬೇಕು ಹಾಗೂ ಭಗವಂತನ ಮುಂದೆ ಹೀಗೆ ಮಾತನಾಡಬೇಕು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಜಗತ್ತಿನ ಸಾರ್ವಭೌಮನೇ ಸಚ್ಚಿದಾನಂದ ಸ್ವರೂಪನೇ ನನ್ನ ಹೃದಯ ಕಮಲದಲ್ಲಿದ್ದು ಅನಾದಿ ಕಾಲದಿಂದಲೂ ನನ್ನ ಉದ್ಧಾರ ಮಾರ್ಗವನ್ನೇ ಬಯಸುವ ಮಮಸ್ವಾಮಿಯೇ ಯುಗಾದಿಯ ಈ ಪರ್ವಕಾಲದಲ್ಲಿ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ನಿನ್ನ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ನಿನ್ನ ಸೇವೆಗೋಸ್ಕರವೇ ನನ್ನ ಈ ಜೀವನದ ಪ್ರತಿಯೊಂದು ಕ್ಷಣಗಳು ಕೂಡ ಸಾರ್ಥಕವಾಗಬೇಕು ಅದಕ್ಕಾಗಿ ನಾನು ಅಂದುಕೊಂಡಿರುವಂತಹ ಈ ಸತ್ಕಾರ್ಯ ವರ್ಷದಲ್ಲಿ ಈ ಸತ್ಕಾರ್ಯ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ವಾಮಿ ಈ ವರ್ಷದಲ್ಲಿ ಈ ಕಾರ್ಯ ನಿನ್ನ ಆಶೀರ್ವಾದದಿಂದ ನಿನ್ನ ಅನುಗ್ರಹದಿಂದ ನಿರ್ವಿಘ್ನವಾಗಿ ಅದಾಗಬೇಕು ಈ ಸತ್ಕಾರ್ಯಕ್ಕೆ ಯಾರಿಂದಲೂ ಯಾವುದೇ ರೀತಿಯಿಂದಲೂ ಯಾವ ಕಾಲದಲ್ಲಿಯೂ ಇದಕ್ಕೆ ವಿಘ್ನ ಬರಬಾರದು ಅದಕ್ಕೆ ಪೂರ್ಣ ಅನುಗ್ರಹವನ್ನು ನೀನು ಮಾಡಬೇಕು ನಿನ್ನ ಪಾದ ಕಮಲಗಳಲ್ಲಿ ನನ್ನ ಶಿರಸ್ಸನ್ನು ಇಟ್ಟಿರುವೆ ನಿನ್ನ ಹಸ್ತ ಕಮಲಗಳನ್ನು ನನ್ನ ತಲೆಯ ಮೇಲಿಟ್ಟು ಅನುಗ್ರಹವನ್ನು ಮಾಡು ಹೀಗೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತತ್ಕ್ಷಣ ಭಗವಂತನನ್ನು ಸ್ಮರಣೆ ಮಾಡಿ ಹೀಗೆ ತಮ್ಮ ಉದ್ದೇಶವನ್ನು ಭಗವಂತನ ಮುಂದೆ ಹೇಳಿಕೊಳ್ತಾರೋ ಅವರ ಅಪೇಕ್ಷೆಗಳು ಎಷ್ಟೇ ಕಷ್ಟವಾಗಿದ್ದರೂ ಎಷ್ಟೇ ಕಠಿಣವಾಗಿದ್ದರು ಹೇಗೆ ಇದ್ದರೂ ಕೂಡ ಹರಿಸೇವಾ ರೂಪವಾಗಿ ಅದನ್ನು ಪ್ರಾರ್ಥನೆ ಮಾಡಿದರೆ ಈಡೇರುವುದರಲ್ಲಿ ಸಂಶಯವೇ ಇಲ್ಲ ಹಾಗೆ ಯುಗಾದಿಯ ದಿವಸ ರಾತ್ರಿಯ ಕಾಲದಲ್ಲಿ ಮಲಗುವಾಗಲೂ ಕೂಡ ಹಾಸಿಗೆಯಲ್ಲಿ ಕುಳಿತು ಪುನಃ ಇದೇ ಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸುದರ್ಶನ ಪದಾಂಭೋಜ ಸಮೀಪಸ್ಥೋಹ ಮನ್ವಹಂ ಎಂಬ ಅನುಸಂಧಾನದಿಂದ ಭಗವಂತನ ಪಾದ ಕಮಲಗಳಲ್ಲಿ ನನ್ನ ತಲೆಯನ್ನು ಇಟ್ಟು ಮಲಗಿಕೊಳ್ತೇನೆ ಅಂತ ಅನುಸಂಧಾನ ಮಾಡ್ತಾ ಆ ಇಷ್ಟ ಕಾರ್ಯಗಳನ್ನು ಭಗವಂತನಿಗೆ ಪುನಃ ಒಪ್ಪಿಸಿ ಮಲಗಿದರೆ ನಮ್ಮ ಇಷ್ಟಾರ್ಥ ಈಡೇರುವುದರಲ್ಲಿ ಸ್ವಲ್ಪವೂ ಕೂಡ ಸಂಶಯವೇ ಇಲ್ಲ ಸಾಧಕರೇ ಯುಗಾದಿಯ ಈ ಪರ್ವಕಾಲದಲ್ಲಿ ಅನೇಕ ಕರ್ತವ್ಯಗಳಿದೆ ವಿಶೇಷವಾಗಿ ನಾವು ಭಗವಂತನಿಗೆ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು ವಿಸ್ತಾರವಾಗಿ ಪೂಜೆಯನ್ನು ಮಾಡಬೇಕು ವಿವಿಧವಾದ ಬಗೆ ಬಗೆಯ ಮಂಗಳಾರತಿಗಳನ್ನು ಮಾಡಬೇಕು ಮಂತ್ರ ಪುಷ್ಪಾರ್ಚನೆಯನ್ನು ಮಾಡಬೇಕು ಅನಂತರ ಪೂಜೆ ಮುಗಿದ ಮೇಲೆ ಮಂಡಿ ಊರಿ ಭಗವಂತನ ಮುಂದೆ ಕೈ ಮುಗಿದು ಅಥವಾ ಕೈ ಚಾಚಿ ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಇದು ಬಹಳ ಮುಖ್ಯ ಮತ್ತು ಕರ್ತವ್ಯ ಕೂಡ ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು ಸರ್ವಾಂತರ್ಯಾಮಿಯಾದ ಮಮಸ್ವಾಮಿಯೇ ನೀನೇ ನನ್ನಲ್ಲಿ ಕುಳಿತು ಪೂಜೆಯನ್ನು ಮಾಡಿ ಮಾಡಿಸಿಕೊಂಡಿರುವೆ ಸ್ವಾಮಿ ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಇದ್ದು ನಿನ್ನ ಸೇವೆಯನ್ನು ಮಾಡಿಸಿಕೊಂಡ ನಿನಗೆ ಅನಂತ ಅನಂತ ಕೃತಜ್ಞತೆಗಳು ಹಾಗೂ ಭಕ್ತಿಯ ನಮನಗಳು ನಾನು ಕಳೆದ ವರ್ಷ ಪ್ರತಿಯೊಂದು ಋತುಗಳಲ್ಲಿ ಪ್ರತಿಯೊಂದು ಮಾಸಗಳಲ್ಲಿ ಪ್ರತಿಯೊಂದು ವಾರಗಳಲ್ಲಿ ಪ್ರತಿಯೊಂದು ತಿಥಿಗಳಲ್ಲಿ ಪ್ರತಿ ನಕ್ಷತ್ರಗಳಲ್ಲಿ ಯೋಗಗಳಲ್ಲಿ ಕರಣಗಳಲ್ಲಿ ಮುಹೂರ್ತಗಳಲ್ಲಿ ನಿಮಿಷಗಳಲ್ಲಿ ಕ್ಷಣಗಳಲ್ಲಿ ತ್ರುಟಿಗಳಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ದೇನೋ ಕಾಯಿಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ ನಡೆದ ಈ ಎಲ್ಲ ಕರ್ಮಗಳನ್ನು ಯಜ್ಞ ರೂಪವಾಗಿ ನಿನ್ನ ಪಾದಾಗ್ನಿಯಲ್ಲಿ ಅದನ್ನು ಹೋಮ ಮಾಡ್ತಾ ಸಮರ್ಪಣೆ ಮಾಡ್ತೀನಿ ಸ್ವಾಮಿ ಅನೇಕ ಬಗೆಯ ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅವೆಲ್ಲದರಿಂದ ಬರುವ ದುರಿತಗಳಿಗೆ ಸರಿಯಾಗಿ ನನ್ನನ್ನು ಶಿಕ್ಷಿಸಿ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡಿ ಪ್ರಾಯಶ್ಚಿತ್ತ ಬುದ್ಧಿ ಮೂಡುವಂತೆ ನನ್ನನ್ನು ಪ್ರೇರಣೆ ಮಾಡಿ ಆ ಎಲ್ಲ ದೋಷವನ್ನು ಉಪಶಮನಗೊಳಿಸಿ ಮುಂದೆಂದೂ ಇಂಥ ತಪ್ಪುಗಳನ್ನು ಮಾಡದಂತೆ ನನ್ನನ್ನು ರಕ್ಷಿಸು ಸ್ವಾಮಿ ಕಳೆದ ವರ್ಷದಲ್ಲಿ ಮಾಡಿದ ಸತ್ಕರ್ಮಗಳನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದಷ್ಟೇ ನಾನು ಮಾಡಿರುತ್ತೇನೆ ಅದೆಲ್ಲವನ್ನು ಪುಷ್ಪರೂಪವಾಗಿ ಪುನಃ ನಿನ್ನ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಸ್ವಾಮಿ ನೀನೊಬ್ಬನೇ ಸ್ವತಂತ್ರ ನಾನು ಅಸ್ವತಂತ್ರ ನೀನು ಈಶಾ ನಾನು ನಿನ್ನ ದಾಸ ಈ ಕ್ರಮದಲ್ಲಿ ಭಾವುಕರಾಗಿ ಪ್ರತಿಯೊಂದು ಇಂದ್ರಿಯಗಳಿಂದ ಪ್ರತಿಯೊಂದು ಉಸಿರಿನಿಂದ ರೋಮಾಂಚಿತರಾಗಿ ಭಕ್ತಿ ಭರಾಭಿನುನ್ನರಾಗಿ
ಕಳೆದ ವರ್ಷದಲ್ಲಿ ಮಾಡಿದ ಎಲ್ಲ ಋತುಗಳನ್ನ ಮಾಸಗಳನ್ನ ದಿನಗಳನ್ನ ಆದಷ್ಟು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಆಯಾ ದಿವಸಗಳಲ್ಲಿ ನಾವು ಏನೇನು ಮಾಡಿದೀವಿ ಎಂಬುದನ್ನು ನೆನೆಸ್ಕೊಳ್ತಾ ಭಗವಂತನ ಪಾದಕಮಲಗಳಲ್ಲಿ ಆ ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು. ಇದು ತುಂಬ ಮುಖ್ಯ, ತುಂಬ ಮುಖ್ಯ. ಪ್ರತಿಯೊಬ್ಬರೂ ಕೂಡ ಇದನ್ನು ನಾವು ಮಾಡಲೇಬೇಕು. ಎಲ್ಲಿಯ ತನಕ ನಾವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸೋದಿಲ್ವೋ ಅಲ್ಲಿಯ ತನಕವೂ ಕೂಡ ನಮಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಒಂದು ಹಳೆಯ ವರ್ಷದಲ್ಲಿ ಮಾಡಿದ, ಕಳೆದ ವರ್ಷದಲ್ಲಿ ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಒಂದು ಪ್ರಧಾನವಾದ ಕರ್ತವ್ಯವಾದರೆ, ಅದರಷ್ಟೇ ಮುಖ್ಯವಾದ ಕರ್ತವ್ಯ ಮತ್ತೊಂದಿದೆ. ಅದುವೇ ಈ ವರ್ಷದಲ್ಲಿ ಮಾಡಬೇಕಾದ ಸತ್ಕಾರ್ಯಗಳ ಸಂಕಲ್ಪ. ಆ ವರ್ಷದಲ್ಲಿ ಯಾವ ಹೊಸ ವರ್ಷ ಬರ್ತಾ ಇದೆಯಲ್ಲ, ಆ ವರ್ಷದಲ್ಲಿ ನಾವೇನು ಸತ್ಸಂಕಲ್ಪವನ್ನು ಸತ್ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಭಗವಂತನ ಮುಂದೆ ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು. ಉಪಾಸ್ಯ ಮೂರ್ತಿಯಾದ ಭಗವಂತನೇ ಈ ಸಂವತ್ಸರದ ಅಧಿಪತಿಯಾದ ಮಮ ಸ್ವಾಮಿಯೇ, ನಾನು ಇಂಥ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಡ್ಯಾಶ್ ಡ್ಯಾಶ್ ಇಂಥ ಸತ್ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಇಚ್ಛಾಧೀನವಾಗಿ ಈ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಮಾಡುತ್ತಿರುವ ಎಲ್ಲ ಸಂಕಲ್ಪಗಳು ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿರಬೇಕು. ನಾನು ಮಾಡುವ ಎಲ್ಲ ಕಾರ್ಯಗಳು ನಿನ್ನ ಇಚ್ಛೆಗೆ ಅನುಗುಣವಾಗಿರಬೇಕು. ನಾನು ಮಾಡಲು ಹೊರಟಿರುವ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಸಾನ್ನಿಧ್ಯ ಇರಬೇಕು. ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವುದೇ ಸಂಕಲ್ಪ ನನ್ನ ಮನಸ್ಸಿನಲ್ಲಿ ಬಂದರೆ ಅದು ಆ ಕೆಲಸ ಆಗುವುದೇ ಬೇಡ. ಈ ವರ್ಷದಲ್ಲಿ ಮುಂಬರುವ ಋತುಗಳಲ್ಲಿ, ಮಾಸಗಳಲ್ಲಿ, ವಾರಗಳಲ್ಲಿ, ತಿಥಿಗಳಲ್ಲಿ, ನಕ್ಷತ್ರಗಳಲ್ಲಿ, ಯೋಗಗಳಲ್ಲಿ, ಕರಣಗಳಲ್ಲಿ, ವಾರಗಳಲ್ಲಿ, ದಿನಗಳಲ್ಲಿ, ನಿಮಿಷಾದಿಗಳಲ್ಲಿ ನಾನು ಮಾಡುವ ಈ ಎಲ್ಲ ಸತ್ಕಾರ್ಯಗಳನ್ನು ನೀನೇ ನನ್ನಲ್ಲಿ ನಿಂತು ಮಾಡಿಸಬೇಕು ಸ್ವಾಮಿ. ಹೀಗೆ ಸಂಕಲ್ಪವನ್ನು ಕೂಡ ನಾವು ಭಗವಂತನ ಪಾದ ಕಮಲಗಳ ಎದುರು ಕುಳಿತು ಮಾಡಬೇಕು. ಹೀಗೆ ಮಾಡಿದ್ರೆ ನಾವು ಅಂದ್ಕೊಂಡಿರುವಂತಹ ಸತ್ಕಾರ್ಯ ಎಷ್ಟೇ ಕಠಿಣವಾಗಿರಲಿ ಅದನ್ನು ಭಗವಂತ ಈಡೇರಿಸ್ತಾನೆ. ಭಗವಂತ ಅವಾಗ ಮಾತನಾಡ್ತಾನೆ, ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ, ನಾನು ಭಕ್ತ ಪರಾಧೀನ, ಭಕ್ತರು ಮಾಡಿದ ಪ್ರಾರ್ಥನೆಯನ್ನು ಭಗವಂತ ಈಡೇರಿಸಿಯೇ ತೀರ್ತಾನೆ, ಸಂಶಯ ಇಲ್ಲ. ಆದರೆ ಭಗವಂತ ಮೆಚ್ಚುವ ಭಕ್ತಿ ನಮ್ಮ ಮಾಡಲು ನಮ್ಮ ಮನಸ್ಸು ಸಿದ್ಧವಾಗಿರಬೇಕು. ಹೀಗೆ ಭಗವಂತನ ಮುಂದೆ ನಾವು ಸಂಕಲ್ಪವನ್ನು ಹೊಸ ವರ್ಷದಲ್ಲಿ ಮಾಡುವ ಸತ್ಕಾರ್ಯದ ಸಂಕಲ್ಪವನ್ನು ಮಾಡಬೇಕು. ಉಳಿದಂತೆ ನಿಮಗೆ ಗೊತ್ತಿದ್ದಂತೆ ಯುಗಾದಿ ದಿವಸ ಪ್ರತಿಯೊಬ್ಬರು ಕೂಡ ತೈಲಾಭ್ಯಂಜನ ಸ್ನಾನವನ್ನು ಮಾಡಬೇಕು. ಎದ್ದ ತಕ್ಷಣ ಬಂದು ಪಡಸಾಲೆಯಲ್ಲಿ ಇರುವಂತಹ ಕನ್ನಡ ಧಾನ್ಯಗಳ ಮಧ್ಯದಲ್ಲಿರುವ ಕನ್ನಡಿಯ ದರ್ಶನವನ್ನು ಮಾಡಬೇಕು, ಹಾಗೂ ಮಂಗಳಾಷ್ಟಕವನ್ನು ತಪ್ಪದೆ ಪಠನ ಮಾಡಬೇಕು. ಕುಲದೇವರಿಗೆ ವಿಶೇಷವಾಗಿ ಪೂಜೆ ಆರಾಧನೆಗಳನ್ನು ಮಾಡಬೇಕು. ಕುಲದೇವರ ಗುಡಿಗೆ ಹೋಗಿ ಬರಬೇಕು. ಕುಲದೇವರಿಗೋಸ್ಕರ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಗೋಸೇವೆಯನ್ನು ಮಾಡಬೇಕು. ಬ್ರಾಹ್ಮಣರಿಗೆ ವಿಶೇಷವಾಗಿ ಸುಮಾರು ಒಂದು 20-30 ದಾನಗಳನ್ನು ಮಾಡಬೇಕು ಬ್ರಾಹ್ಮಣರಿಗೆ. ಹೀಗೆ ಹೊಸ ವರ್ಷದಲ್ಲಿ ನಾವು ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಹರಿವಾಯು ಗುರುಗಳ ಸೇವೆಯನ್ನು ಮಾಡುವ ಮೂಲಕ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಹೀಗೆ ಹೊಸ ವರ್ಷ ಪ್ರಾರಂಭ ಆದರೆ ಆ ವರ್ಷ ಸಾರ್ಥಕ ಆಗುತ್ತೆ. ನಾವು ಸಂಕಲ್ಪಿಸಿರುವಂತಹ ಕಾರ್ಯ ಈಡೇರಿಯೇ ತೀರುತ್ತೆ, ಇದರಲ್ಲಿ ಸಂಶಯವೇ ಇಲ್ಲ. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಬಂತು ಅಂತಂದರೆ ಬೇವು ಬೆಲ್ಲ ತಿಂದುಬಿಡೋದು, ಪಂಚಾಂಗ ಶ್ರವಣ ಮಾಡಿಬಿಡೋದು, ಇದನ್ನು ಯುಗಾದಿ ಅಂತ ನಾವು ಅಂದ್ಕೊಳ್ತೀವಿ ಸಾಧಕರೇ. ಇಷ್ಟೇ ಅಲ್ಲ, ಇದು ಕೇವಲ ಯಾಂತ್ರಿಕವಾದ ಯುಗಾದಿ ಹಬ್ಬದ ಆಚರಣೆ ಆಗುತ್ತೆ. ಕಳೆದ ವರ್ಷ ನಾವು ಮಾಡಿರುವ ಎಲ್ಲ ಸತ್ಕರ್ಮಗಳನ್ನು ನೆನಪು ಮಾಡಿಕೊಂಡು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ದುಷ್ಟಕರ್ಮಗಳಿಗೆ ಪ್ರಾಯಶ್ಚಿತ್ತ ಬುದ್ಧಿಯನ್ನು ತಂದು ಮುಂದಿನ ವರ್ಷದಲ್ಲಿ ಸತ್ಕಾರ್ಯದ ಸಂಕಲ್ಪವನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಅಣಿಯಾಗುವುದೇ ನಿಜವಾದ ಯುಗಾದಿಯ ಆಚರಣೆ. ಹಾಗಂದ ಮಾತ್ರಕ್ಕೆ ಉಳಿದ ಆಚರಣೆಗಳನ್ನು ಗೌಣ ಮಾಡಬಾರ್ದು, ಅವುಗಳನ್ನು ಕೂಡ ಮಾಡಬೇಕು. ಹಾಗೆಯೇ ಪಂಚಾಂಗ ಪಠನವನ್ನು ಶ್ರವಣವನ್ನು ಕೂಡ ನಾವು ಮಾಡಬೇಕು. ಪಂಚಾಂಗ ಪೂಜೆನ ನಾವು ಅಷ್ಟೇ ಮಾಡಿಬಿಡ್ತೀವಿ, ಮುಖ್ಯವಾಗಿ ಶಿಂಶುಮಾರ ರೂಪಿಯಾದ ಭಗವಂತನ ಪೂಜೆ ಅಂದಿನ ದಿವಸ ನಡೆಯಲೇಬೇಕು. ಹಾಗೂ ಆ ಎಲ್ಲ ನವಗ್ರಹ ದೇವತೆಗಳಿಗೆ ಮತ್ತು ಸಂವತ್ಸರಾಧಿಪತಿಗಳಿಗೆ
ಎಲ್ಲ ನಕ್ಷತ್ರ ಯೋಗ ಕರ್ಣ ಅಭಿಮಾನಿ ದೇವತೆಗಳಿಗೆ ತತ್ ಪ್ರತಿಪಾದ್ಯವಾದ ತನ್ನ ನಿಯಾಮಕವಾದ ಭಗವದ್ ರೂಪಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯಬೇಕು. ಸಾಧಕರೇ, ಇದೆಲ್ಲವನ್ನೂ ಕೂಡ ನಾವು ಹೇಗೆ ಮಾಡೋದು, ಹೇಗಿದು ಪಂಚಾಂಗ ಪೂಜಾಕ್ರಮ ಇಷ್ಟೊಂದು ವಿವರವಾಗಿ ನೀವು ಹೇಳ್ತೀರಿ, ಎಲ್ಲಿದೆ ಇದೆಲ್ಲ ಅನುಷ್ಠಾನ ಅಂತಂದರೆ, ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನದಿಂದ ಪ್ರಕಟಣೆಗೊಂಡ 30 ಪುಸ್ತಕಗಳಲ್ಲಿ ಇದೆಲ್ಲವೂ ಕೂಡ ಸುಲಭವಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೇ ನಮ್ಮ ಉದ್ದೇಶ ಸುಲಭವಾಗಿ ಈಡೇರಲು ಮಾಡಬೇಕಾದ ಇಂಥ ಅನೇಕ ವಿಚಾರಗಳನ್ನು ಕೂಡ ಸುಲಭವಾಗಿ ಅದರಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಮತ್ತು ಈಗ ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಒಂದು ಯಾಪ್ ಒಂದನ್ನು ಬಿಡುಗಡೆ ಮಾಡ್ತಾ ಇದೆ. ಸದ್ಯದಲ್ಲಿ ಆ ಯಾಪ್ ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಯಾಪ್ ಮೊಬೈಲ್ನಲ್ಲೇ ಇ ಬುಕ್ ಮೂಲಕ ಪ್ರತಿಯೊಬ್ಬರು ಕೂಡ ಇದನ್ನು ಓದಬಹುದಾಗಿದೆ. ಹಾಗೂ ಇಂಗ್ಲೀಷ್ ಭಾಷೆ, ತೆಲುಗು ಭಾಷೆ, ತಮಿಳು ಭಾಷೆ ಹಾಗೂ ಕನ್ನಡ ಭಾಷೆಗಳಲ್ಲಿ ಸುಲಭವಾಗಿ ಎಲ್ಲ ಪುಸ್ತಕಗಳು ಈಗ ದೊರಕ್ತಾ ಇದೆ. 30 ಪುಸ್ತಕಗಳು 100 ಪುಸ್ತಕಗಳಾಗಿ ಅಭಿವೃದ್ಧಿಗೊಂಡಿದೆ. ಯಾರು ಹೊಸ ವರ್ಷದಲ್ಲಿ ಪುಸ್ತಕ ದಾನದ ಸಂಕಲ್ಪವನ್ನು ಮಾಡಿರ್ತಾರೋ ಅಥವಾ ಜ್ಞಾನದಾನದ ಸಂಕಲ್ಪವನ್ನು ಮಾಡ್ತಾರೋ ಅಂಥವರಿಗೆ ಬಹಳ ಕಡಿಮೆಯ ದರದಲ್ಲಿ ಸೇವೆಯ ಒಂದು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಕಡಿಮೆ ದರದಲ್ಲಿ ಸಾವಿರಾರು ಜನರಿಗೆ ಜ್ಞಾನದಾನ ಮಾಡುವ ಅಪೇಕ್ಷೆ ನಿಮ್ಮದಾಗಿದ್ದಲ್ಲಿ ನೀವು ಈ ದೂರವಾಣಿಯ ಮೂಲಕ ನಮ್ಮನ್ನು ಸಂಪರ್ಕಿಸಿ ಹಾಗೂ ನೀವು ಕೂಡ ಈ ಸತ್ಕಾರ್ಯದಲ್ಲಿ, ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳಿರಿ. ಜಗತ್ತಿಗೆ ಹೊಸ ಪ್ರಮೇಯವನ್ನು ತಿಳಿಸುವ ಮೂಲಕ, ಸಜ್ಜನರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡುವ ಮೂಲಕ ನಾವು ಕಿಂಚಿತ್ ಸತ್ಕಾರ್ಯವನ್ನು ಭಗವಂತನ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ನೀವು ಸಂಪರ್ಕಿಸಬೇಕಾದ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸುರತು ಶ್ರೀಮಧ್ವೇಶಾರ್ಪಣಮಸ್ತು. ಅವನು ಬಂದ ಪರವಾಗಿಲ್ವಾ?